ನಮಸ್ಕಾರ ನೀವ್ ನೋಡ್ತಾ ಇದ್ರ ನ್ಯೂಸ್ ಟೈಮ್ ಕನ್ನಡ ನಾನು ಅನುಷ ಸುನೀಲ್ ಕುಮಾರ್ ಕೆಡಿ ಸಿನಿಮಾಗೋಸ್ಕರ ಇಪ್ಪತ್ ಮೂರು ದಿನಗಳಲ್ಲಿ ಹದಿನೆಂಟು ಕೆಜಿ ತೂಕ ಇಳಿಸಿಕೊಂಡ ನಟ ಧ್ರುವ ಸರ್ಜಾ ಬರ್ಜರಿ ಸಿನಿಮಾ ಯಶಸ್ಸಿನ ನಂತರದಲ್ಲಿ ಧ್ರುವ ಸರ್ಜಾ ಅವರು ಪೊಗರು ಚಿತ್ರಕ್ಕಾಗಿ ನಲ್ಲಿ ಸಖತ್ ಕಸರತ್ತು ಮಾಡಿ ದಪ್ಪಗಾದರು ಅದಾದ ನಂತರದಲ್ಲಿ ಅದೇ ಚಿತ್ರದ ಇನ್ನೊಂದು ಶೇಡ್ಗಾಗಿ ಮೂವತ್ತು ಕೆಜಿ ತೂಕ ಇಳಿಸಿಕೊಂಡಿದ್ದರು ಈಗ ಅವರು ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಚಿತ್ರಕ್ಕಾಗಿ ಇಪ್ಪತ್ ದಿನಗಳಲ್ಲಿ ಹದಿನೆಂಟು ಕೆಜಿ ತೂಕ ಇಳಿಸಿಕೊಂಡ ಿದ್ದಾರೆ ಈ ಬಗ್ಗೆ ಪ್ರೇಮ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ನೀಡಿದ್ದಾರೆ ಹೊಗರು ಸಿನಿಮಾದಲ್ಲಿ ಹದಿಮೂರು ವರ್ಷದ ಹುಡುಗನ ರೀತಿ ಕಾರಣಲು ಧ್ರುವ ಸರ್ಜಾ ಅವರು ಮೂವತ್ತು ಕೆಜಿ ತೂಕ ಇಳಿಸಿಕೊಂಡಿದ್ದು ಗೊತ್ತೇ ಇದೆ ಪೊಗರು ಕ್ಲೈಮ್ಯಾಕ್ಸ್ ನಲ್ಲಿ ಅಜಾನುಬಾಹು ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಜೊತೆ ಧ್ರುವ ಸರ್ಜಾ ಕಾದಾಡಲು ಸಖತ್ತಾಗಿ ದೇಹ ಬೆಳೆಸಿದ್ದರು ಈಗ ಕೆಡಿ ಸಿನಿಮಾಕ್ಕಾಗಿ ಅವರು ಇಪ್ಪತ್ ಮೂರು ದಿನಗಳಲ್ಲಿ ಹದಿನೆಂಟು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ ಅದಕ್ಕಾಗಿ ಇವರು ಮಾಡಿದ್ದು ಲಿಕ್ವಿಡ್ ಡಯೆಟ್ ಟೋಗಿ ಪ್ರೇಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವ ಸರ್ಜಾ ಅವರ ತೂಕ ತೂಕ ಇಳಿಸಿಕೊಂಡಿರುವ ಬಗ್ಗೆ ಫೋಟೋ ಸಮೇತ ಮಾಹಿತಿ ನೀಡಿದ್ದಾರೆ ಒಟ್ಟು ಇಪ್ಪತ್ತ್ ಮೂರು ದಿನಗಳಲ್ಲಿ ಧ್ರುವ ಸರ್ಜಾ ಅವರು ಹದಿನೆಂಟು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ ಹೋಗರು ಸಿನಿಮಾದಲ್ಲಿ ಕೂಡ ಮೂವತ್ತು ಕೆಜಿ ತೂಕ ಇಳಿಸಿಕೊಳ್ಳಲು ಲಿಕ್ವಿಡ್ ಡಯೆಟ್ ಮಾಡಿದ್ದರು ಈಗಲೂ ಕೂಡ ಅದೇ ರೀತಿಯ ವಿಧಾನವನ್ನ ಅನುಸರಿಸುತ್ತಿದ್ದ ಹಾಗೆ ಕಾಣುತ್ತಿದೆ ನಾನು ಮಾಡಿದ ಹಾಗೆ ಯಾರೂ ಕೂಡ ಡಯಟ್ ಮಾಡಬೇಡಿ ಎಂದು ಧ್ರುವ ಸರ್ಜಾ ಈ ಹಿಂದೆಯೇ ಎಚ್ಚರಿಕೆ ನೀಡಿದ್ದರು ಬಿಗ್ ಬಜೆಟ್ ಸಿನಿಮಾ ಕೆಡಿ ಜೋಗಿ ಪ್ರೇಮ್ ಧ್ರುವ ಸರ್ಜಾ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರುತ್ತಿರುವ ಈ ಚಿತ್ರಕ್ಕೆ ಕೇಡಿ ಎಂದು ಹೆಸರು ಇಡಲಾಗಿದೆ ಬಾಲಿವುಡ್ ನಟ ಸಂಜಯ್ ದತ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಇದೊಂದು ದೊಡ್ಡ ಬಜೆಟ್ ನ ಸಿನಿಮಾವಾಗಿದ್ದು ಎಷ್ಟು ಹಣ ಹೂಡಲಾಗುತ್ತದೆ ಎಂದು ಚಿತ್ರತಂಡ ಇನ್ನು ಮಾಹಿತಿ ನೀಡಿಲ್ಲ ಕಮರ್ಷಿಯಲ್ ರೂಪದಲ್ಲಿ ಎಪ್ಪತ್ತರ ದಶಕದ ಕತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಡೆದ ನೈಜ ಘಟನೆಗಳಿಂದ ಸ್ಫೂರ್ತಿ ಪಡೆದ ಕತೆ ಇದಾಗಿದ್ದು ಗ್ಯಾಂಗ್ ವಾರ್ ಕೂಡ ಇರುವ ಎಪ್ಪತ್ತರ ದಶಕದ ರೌಡಿಸಂ ಕತೆ ಈ ಚಿತ್ರದಲ್ಲಿದೆ ಆಗಿನ ಕಾಲದ ಮಾತಿನ ಶೈಲಿಯನ್ನು ಈ ಸಿನಿಮಾದಲ್ಲಿ ಹಾಗೆ ಉಳಿಸಿಕೊಂಡು ಅದನ್ನು ಕಮರ್ಷಿಯಲ್ ಆಗಿ ತೋರಿಸುವ ಪ್ರಯತ್ನ ಅಂತೆ ಕೆಡಿ ಚಿತ್ರದಲ್ಲಿ ಧ್ರುವ ಸರ್ ಶಾ ಅವರು ಇದುವರೆಗೂ ನೋಡಿರದ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ರೆಟ್ರೋ ಲುಕ್ ಅವರ ಅಭಿಮಾನಿಗಳಿಗೆ ಬೇರೆಯದ್ದೇ ರೀತಿಯಲ್ಲಿ ಕಿಕ್ ಕೊಡುವುದಂತೂ ನಿಜ ಪರಿಯಾ ಸಿನಿಮಾ ಮಾಡುವಾಗ ಅಂಡರ್ವರ್ಡ್ ಜಗತ್ತಿನ ಬಗ್ಗೆ ರಿಸರ್ಚ್ ಮಾಡಿದ್ದ ಪ್ರೇಮ್ ಅವರಿಗೆ ಈ ಸಿನಿಮಾ ಮಾಡುವುದು ಸ್ವಲ್ಪ ಅಂತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಂಡರ್ವರ್ಡ್ ಚಟುವಟಿಕೆ ಜೋರಾಗಿತ್ತು ಆಗ ಹಲವರನ್ನು ಫೈಟರ್ ಗಳು ಎಂದು ಕರೆಯುತ್ತಿದ್ದರು ಅಂತಹ ಒಬ್ಬ ಫೈಟರ್ ಪಾತ್ರದಲ್ಲಿ ಧ್ರುವಾಸರ್ಚ ಕಾಣಿಸಿಕೊಂಡಿದ್ದಾರೆ ಈ ಕಥೆಯಲ್ಲಿ ಸಾಕಷ್ಟು ವಿಷಯಗಳಂತೂ ಇದೆ ಗೆ ಬೆಂಗಳೂರು ಬೇಸ್ ಬೆಂಗಳೂರಿನಲ್ಲಿ ನಡೆದ ಯುದ್ಧದ ರೀತಿಯ ಕಥೆಯನ್ನು ಪ್ರೇಮ್ ಅವರು ತೆರೆ ಮೇಲೆ ತರಲಿದ್ದಾರೆ ಅದಕ್ಕಾಗಿ ಚಿತ್ರದ ನಲ್ಲಿ ಯುದ್ಧದ ಮುನ್ನುಡಿ ಎಂದು ಹಾಕಲಾಗಿತ್ತು ನಲ್ಲಿ ಚಿತ್ರೀಕರಣ ಆಗುವ ಇಡೀ ಸಿನಿಮಾ ಇಡೀ ಸಿನಿಮಾ ಸೆಟ್ ನಲ್ಲಿ ನಡೆದರೂ ಕೂಡ ನೈಜವಾಗಿ ತೋರಿಸುವ ಪ್ರಯತ್ನ ಮಾಡಲಾಗುತ್ತಿದೆಯಂತೆ ಈ ಚಿತ್ರಕ್ಕಾಗಿ ಬೆಂಗಳೂರಿನ ಸುಂಕದ ಕಟ್ಟಿಯಲ್ಲಿರುವ ಇಪ್ಪತ್ತು ಎಕರೆ ಸ್ಥಳದಲ್ಲಿ ಬರ್ಜರಿ ಸೆಟ್ ಮೈಸೂರು ಸ್ಯಾಂಡ್ ಒಳಗಡೆ ಒಂದು ಸೆಟ್ ಹೈದರಾಬಾದ್ ಮುಂಬೈ ಕೆಲ ಸ್ಟುಡಿಯೋಗಳಲ್ಲಿ ದೊಡ್ಡ ದೊಡ್ಡ ಸೆಟ್ ಹಾಕಲಾಗಿದೆ ಅಂತೆ ಅಂದಹಾಗೆ ಕೆವಿಎನ್ ಸಂಸ್ಥೆ ನಿರ್ಮಾಣ ಹೊಣೆ ಹೊತ್ತಿದೆ ಧ್ರುವ ಸರ್ಜಾ ಅವರು ಎಪಿ ಅರ್ಜುನ್ ಜೊತೆ ಮಾರ್ಟಿನ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಸಿನಿಮಾದ ಒಂದು ಫೈಟ್ ಗೆ ಮೂರು ಸಾಹಸ ನಿರ್ದೇಶಕರು ಕೆಲಸ ಮಾಡುತ್ತಿರುವುದು ವಿಶೇಷವಾಗಿದೆ ಒಟ್ಟಿನಲ್ಲಿ ಧ್ರುವ ಸರ್ಜಾ ಅವರು ನಲ್ಲಿ ಸಖತ್ ಬ್ಯುಸಿಯಾಗಿರುವ ಹೀರೋ ಹಾಕಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ